ಹನುಮಂತ ದೇವರ ಉಪಾಸನೆ ಅದು ಬಹಳ ಪ್ರಮುಖವಾದಂತಹ ಅಂಶ ಅವರನ್ನು ಹೇಗೆ ಉಪಾಸನೆ ಮಾಡಬೇಕು ನೋಡಿ ಯಾರೋ ಒಬ್ಬ ವ್ಯಕ್ತಿಯನ್ನು ಉಪಾಸನೆ ಮಾಡಬೇಕು ಏನು ಅಂತ ಉಪಾಸನೆ ಮಾಡ್ತೀರಿ ಏನು ಅಂತ ಹೇಳ್ತೀರಿ ಏನು ಹೇಳಿದ್ರು ಒಂದು ಎರಡು ಅಷ್ಟೇ ಹೇಳಿದ್ದೆ ಹೇಳಬೇಕು ಬೇರೆ ಹೇಳಲಿಕ್ಕೆ ಇರೋದಿಲ್ಲ ಮುಖ್ಯ ಪ್ರಾಣ ದೇವರಲ್ಲಿ ಎಷ್ಟು ಹೇಳಲಿಕ್ಕಿದೆ ಏಯೇ ಗುಣಾಹ ನಾಮ ಜಗತ್ ಪ್ರಸಿದ್ಧಾಹ ಏನು ಗುಣಗಳು ಅಂತ ಪ್ರಸಿದ್ಧವಾಗಿದೆ ಅದೆಲ್ಲ ಮೈಗೂಡಿಸಿಕೊಂಡಿದ್ದಾರೆ ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತಃ ಮುಖ್ಯಪ್ರಾಣ ಇತಿರಿತಃ ಈ ಗುಣಗಳು ಮುಖ್ಯಪ್ರಾಣ ದೇವರಲ್ಲಿ ಸಹಜವಾಗಿದೆ ಭಕ್ತಿ ಸಹಜವಾದ ಭಕ್ತಿ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ನಮಗೆ ಭಕ್ತಿ ಬರ್ತದೆ ದೇವರ ಹತ್ರ ಇಲ್ಲ ಅಂತೇನೂ ಅಲ್ಲ ಆ ಕೊರೋನಾ ಪಕ್ಕದ ಮನೆಗೆ ಬಂತು ನೋಡಿ ಆಗ ನಮಗೆ ಭಕ್ತಿ ಬರಲಿಕ್ಕೆ ಶುರುವಾಗುತ್ತೆ ಯಾರೋ ಹೇಳಿದ್ರು ಪಕ್ಕದ ಮನೆಗೆ ಬಂದ ಗೆಸ್ಟ್ ನಮ್ಮ ಮನೆಗೆ ಬಂದೇ ಬರ್ತಾನೆ ಅಂತ ಓ ದೇವರ ಪೂಜೆ ಉಪಾಸನೆ ಮಾಡಿದ್ದೇ ಮಾಡಿತ್ತು ಅದು ಯಾವುದೋ ಒಂದು ನಿಮಿತ್ತದಿಂದ ಮಾಡಿರತಕ್ಕಂತಹ ಭಕ್ತಿ ನಿರ್ವ್ಯಾಜ ಆಗಲಿಲ್ಲ ಸಹಜವಾದಂತಹ ಭಕ್ತಿ ಅದು ಮುಖ್ಯಪ್ರಾಣ ಅವರ ಅವತಾರಗಳಿಗೆ ಸಹಜವಾದ ಭಕ್ತಿ ದೇವರು ಏನೋ ಕೊಡ್ತಾನೆ ಅಂತ ಭಕ್ತಿ ಅಲ್ಲ ಸಹಜವಾದ ಭಕ್ತಿ ಜ್ಞಾನ ಜ್ಞಾನ ಅವರಿಗೆ ಸಹಜವಾದ ಜ್ಞಾನ ಅವರು ಪಾಠ ಕೇಳಿ ಜ್ಞಾನ ಸಂಪಾದನೆ ಮಾಡಿದ್ದಲ್ಲ ಮಧ್ವ ಗುರುಗಳು ಗುರುಗಳ ಹತ್ರ ಪುಸ್ತಕ ಹಿಡ್ಕೊಂಡ್ರು ಗುರುಗಳಿಗೆ ಪಾಠ ಹೇಳಲಿಕ್ಕಾಗಲಿಲ್ಲ ಅರ್ಥ ಹೇಳಲಿಕ್ಕೆ ಬರಲಿಲ್ಲ ಅವರು ಜ್ಞಾನಿಗಳು ಅವರಿಗೆ ಪಾಠ ಹೇಳೋರು ಯಾರು ಅವರು ಪಾಠ ಹೇಳುವವರು ಅವರು ಸಹಜವಾದ ಜ್ಞಾನ ಭಗವಂತನನ್ನು ನಿತ್ಯ ನೋಡುವವರು ಅಪರೋಕ್ಷ ಜ್ಞಾನ ಸಹಜವಾದ್ದು ವೈರಾಗ್ಯಂ ವಿರಾಗ ಬೇರೆ ವಸ್ತು ಬೇಡ ಬ್ರಹ್ಮಚರ್ಯಾದಿ ಧರ್ಮೈ ಅದನ್ನು ತ್ರಿಕೃಪಣಿತಾಚಾರ್ಯರು ಹೇಳ್ತಾರೆ ಆ ಬ್ರಹ್ಮಚರ್ಯಾದಿ ಧರ್ಮಗಳು ಸಹಜವಾದವರಿಗೆ ಹನುಮನ ಬ್ರಹ್ಮಚರ್ಯ ನಾವು ನಿನ್ನೆ ನೋಡಿದ್ದೇವೆ ನಾವು ಹೆಣ್ಣನ್ನು ಕಂಡರೂ ಅವರಿಗೆ ವಿಕಾರ ಆಗಲಿಲ್ಲ ವಿಕಾರ ಹೇತಾಭಿ ವಿಕ್ರಿಯಂತೆ ಯಶಾನ್ನ ಚೇತಾಂಸಿ ವಿಕಾರಕ್ಕೆ ಕಾರಣವಾದ್ದು ಇದ್ದರೂ ಕೂಡ ವಿಕಾರಕ್ಕೆ ಒಳಗಾಗಲಿಲ್ಲ ಅದು ರಾಕ್ಷಸರ ನಗರಿ ಹೆಣ್ಮಕ್ಕಳು ಅಸ್ತವ್ಯಸ್ತವಾಗಿ ಎಚ್ಚರ ತಪ್ಪಿ ಮರೆತು ಮಲಗಿದ್ದಾರೆ ಆದರೂ ವಿಕಾರ ಆಗಲಿಲ್ಲ ನೋಡಿ ಏಕಾದಶಿ ಬಿಸಿ ಬಿಸಿ ಸಾಂಬಾರು ಇಡ್ಲಿ ದೋಸೆ ಎಲ್ಲ ತಯಾರು ಮಾಡಿಟ್ಟಿದ್ದಾರೆ ಎದುರೇ ಇದೆ ಯಾರು ನೋಡೋದಿಲ್ಲ ತಿನ್ನಬಾರ್ದು ಅಂತ ಕಾಣಿಸ್ತದೆ ನೋಡಿ ಅದು ವೈರಾಗ್ಯ ಅಂತಂದರೆ ವಿಕಾರಕ್ಕೆ ಕಾರಣವಾದ್ದು ಇದ್ದರೂ ವಿಕಾರ ಆಗುವುದಿಲ್ಲ ಹನುಮನಿಗೆ ಎಷ್ಟೋ ವಿಕಾರ ಆಗ್ಬೋದಿತ್ತು ವಿಕಾರ ಆಗಲಿಲ್ಲ ಯಾಕೆಂದರೆ ಅದರ ಚೂರು ಮನಸ್ಸಿನ ಮೇಲೆ ಪ್ರಭಾವ ಬೀಳಲಿಲ್ಲ ಭೀಮಸೇನ ದೇವರು ಅರಗಿನ ಮನೆಯಲ್ಲಿ ಬೆಂಕಿಯನ್ನು ಕೊಟ್ಟು ವಿದುರ ನಿರ್ಮಾಣ ಮಾಡಿದ ಧರ್ಮದ ಸುರಂಗದ ಮೂಲಕ ಸಾಗಿದಾಗ ಒಂದು ರಾಕ್ಷಸನ ಹಿಡಿಂಬ ರಾಕ್ಷಸನ ವನದಲ್ಲಿ ಹಿಡಿಂಬಾದೇವಿ ಬರ್ತಾಳೆ ಬಂದು ಪರಿಪರಿಯಿಂದ ಕೇಳ್ತಾಳೆ ಅಮ್ಮ ಕುಂತಿ ಸುಸ್ತಾಗಿ ಮಲಗಿದ್ದಾಳೆ ಅರ್ಜುನ ನಕುಲ ಸಹದೇವರು ಸುಸ್ತಾಗಿ ಬಿದ್ದಿದ್ದಾರೆ ಬೆಂಕಿ ಕೊಟ್ಟದ್ದು ಭೀಮ ಸುರಂಗದಲ್ಲಿ ಹೊತ್ತುಕೊಂಡು ಬಂದದ್ದು ಭೀಮ ಅವರಿಗೆ ನೀರು ಬೇಕು ಅಂತ ಹೇಳಿದಕ್ಕೆ ಕುಡಿಸಿದ್ದು ಭೀಮ ಸುಸ್ತಾದದ್ದು ಅರ್ಜುನಾದಿಗಳಿಗೆ ಯಾರಿಗೆ ಸುಸ್ತಾಗಬೇಕಿತ್ತು ರಾತ್ರಿ ಇಡೀ ನಿದ್ದೆ ಬಿಟ್ಟು ಇವರನ್ನೆಲ್ಲ ಹೊತ್ಕೊಂಡು ಬಂದು ಇಲ್ಲಿ ಮಲಗಿಸಿದ ನೋಡಿ ಎಂತಹ ತಾಕತ್ತು ನೋಡಿ ತಾಯಿ ಹೆಣ್ಮಗಳು ಈ ಮೂವರನ್ನು ಹೆತ್ತವಳು ಅಂತಂದರೆ ತಾಯಿ ಹೇಗಿರಬೇಕು ಅಂತ ಒಂದ್ಸಲ ಆಲೋಚನೆ ಮಾಡಿ ಅರ್ಜುನ ನಕುಲ ಸಹದೇವ ಈ ಹೊತ್ಕೊಂಡು ಬರಬೇಕು ಹೇಗೆ ಹೊತ್ಕೊಂಡು ಬರೋದು ಒಂದು ಬುಟ್ಟಿಯಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಟ್ಕೊಂಡು ಬಂದದ್ದ ಅವರಿಗೆ ಏನು ನಿದ್ರೆಗೆ ತೊಂದರೆ ಆಗದಿದ್ದಾಗೆ ಹಿಡ್ಕೊಂಡು ಬಂದರು ನೋಡಿ ಆ ಸುರಂಗದಲ್ಲಿ ಆರಾಮವಾಗಿ ಇಟ್ಕೊಂಡು ಬಂದರು ಅವರು ಚಾಪೆಯಲ್ಲಿ ಮಲಗಿದವರು ನೆತ್ತಿ ಇಟ್ಕೊಂಡು ಬಂದಿದ್ದಾರೆ ಭೀಮಸೇನ ದೇವರು ಒಂಚೂರೂ ಅವರಿಗೆ ಶ್ರಮ ಆಗಲಿಲ್ಲ ಅರ್ಜುನಾದಿಗಳಿಗೆ ಸ್ಲೀಪಿಂಗ್ ಕೋಚ್ ಪ್ರಾರಂಭ ಆದ್ದೇ ಅವತ್ತಿನಿಂದ ಆರಾಮವಾಗಿ ಮಲಗುವುದು ಪ್ರಯಾಣ ಸಾಗಿತು ಭೀಮ ಯಾನ ಆಯಿತು ಸುರಂಗದ ಮಾರ್ಗದಲ್ಲಿ ಕರ್ಕೊಂಡು ಬಂದರು ಅವ್ರಿಗೆ ಭಯಾನಕವಾದ ನಿದ್ರೆ ಅಲ್ಲಿ ಬಿದ್ದಿದ್ದಾರೆ ಇಲ್ಲಿ ಎಲ್ಲಿ ಬಿದ್ದರು ಅಲ್ಲಿ ಆ ಮಲಗಿದಾಗ ತಂದು ಕೊಡಬೇಕು ಅಂತ ಪಾನೀಯ ವ್ಯವಸ್ಥೆನೂ ಭೀಮಸೇನ ದೇವರು ಮಾಡಿದ್ದಾರೆ ಇಷ್ಟು ಮಾಡಿದರು ಸುಸ್ತಾದ ಅವರಿಗೆ ಎಲ್ಲ ಬಿದ್ದಿದ್ದಾರೆ ಅಷ್ಟು ಹೊತ್ತಿಗೆ ಈ ಮನುಷ್ಯರ ರಕ್ತದ ಪರಿಮಳ ಅದು ತಡ್ಕೊಳ್ಳಿಕ್ಕಾಗದೆ ಹಿಡಿಂಬ ತನ್ನ ಸಹೋದರಿ ಹಿಡಿಂಬೆಯನ್ನು ಕಳಿಸ್ತಾನೆ ಹಿಡಿಂಬೆ ಬಂದರೆ ಭೀಮನ ಮೇಲೆ ಮೋಹಿತಳಾಗ್ತಾಳೆ ಭೀಮ ಮೋಹಿತನಾಗಬೇಕಿತ್ತು ಭೀಮ ಮೋಹಿತನಾಗಲಿಲ್ಲ ಹಿಡಿಂಬೆ ಪರಿಪರಿಯಾಗಿ ಕೇಳ್ತಾಳೆ ಮದುವೆಯಾಗು ಏಕಾಂತದಲ್ಲಿ ಒಂದು ಹೆಣ್ಣು ಬಂದು ಭೀಮನ ಹತ್ರ ಕೇಳ್ತಾಳೆ ನನ್ನ ಮದುವೆಯಾಗು ಅಂತ
ಅರ್ಜುನನನ್ನು ಎಬ್ಬಿಸಿ ಕೇಳಬಹುದಿತ್ತು, ಅರ್ಜುನ ಹೇಳು ಮದುವೆ ಆಗು ಅಂತ. ನಕುಲ ಸಹದೇವರು ಚಂದದವರು, ಅವರನ್ನು ಹೇಳಬಹುದಿತ್ತು ಮದುವೆ ಆಗು ಅಂತ. ಹೇಳಿಲ್ಲ, ಭೀಮನ ಹತ್ರ ಕೇಳ್ತಾರೆ. ಯಾಕೆ ಅಂತಂದರೆ ಭೀಮನ ಸೌಂದರ್ಯ ಸಹಜವಾದ ಸೌಂದರ್ಯ. ಆದರೂ ಭೀಮ ಹೇಳ್ತಾನೆ, ನನಗೆ ಬೇಡ, ಮಾತಾಡೋದಿಲ್ಲ ಹೆಣ್ಣಿನ ಹತ್ರ, ಮಾತೇ ತಲೆ ಎತ್ತಿ ನೋಡೋದಿಲ್ಲ, ಕಣ್ಣು ತೆರೆಯುವುದೇ ಇಲ್ಲ. ಇದು ವೈರಾಗ್ಯ ಅಂದರೆ ಇದು ಸಹಜವಾದ ವೈರಾಗ್ಯ ಇತ್ತು. ಅವಳು ಹೇಳ್ತಾಳೆ, ನಾನು ನಮ್ಮನ ಹತ್ರ ಹೇಳ್ತೇನೆ ಅಂತ. ಕುಂತಿ ಹತ್ರ ಹೋಗಿ ಹೇಳ್ತಾಳೆ, ನಕಲಾದಿ ಅರ್ಜುನನ ಹತ್ರ ಹೇಳ್ತಾಳೆ, ಧರ್ಮರಾಜನ ಹತ್ರ ಅಣ್ಣನ ಹತ್ರ ಹೇಳಿಸ್ತಾಳೆ. ಭೀಮ ಒಪ್ಪುವುದಿಲ್ಲ, ಮದುವೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಇದು ವೈರಾಗ್ಯ ನಮ್ಮಲ್ಲೆಲ್ಲ ಇರ್ತದೆ. ಬೇಡ ಬೇಡ ಅಂತ ಹೇಳಿದರೆ, ಒತ್ತಾಯ ಮಾಡಿ ಹಾಕಿದರೆ ಬಿಡುವುದಿಲ್ಲ. ಭೀಮ ಹಾಗೆಲ್ಲ ಹಿಡಿಮೆ ಬೇಡವೇ ಬೇಡ ಅಂತ ಹೇಳ್ತಾನೆ. ನೋಡಿ, ಆ ಹೆಣ್ಣಿನ ಬರೀ ಕಾಮುಕತನ ಅಲ್ಲ, ಸಹಜವಾದಂತಹ ಸಂಬಂಧ ಇದೆ. ಅವಳು ಭಾರತೀ ದೇವಿ. ಹಾಗಾಗಿ ನೋಡಿ, ಆ ಹಿಡಿಂಬೆ ರಾಕ್ಷಸ ಕುಲದಲ್ಲಿ ಬಂದಿದ್ದರೂ ಕೂಡ ಅವಳಿಗೆ ಜ್ಞಾನ ಇತ್ತು, ಭಾರತೀಯ ಆವೇಶ ಇತ್ತು. ಹಾಗಾಗಿ ಅವಳು ಹೇಳ್ತಾಳೆ ಭೀಮನ ಹತ್ರ, ನೋಡು ಇವತ್ತು ನೀನು ಮದುವೆ ಆಗುವುದಿಲ್ಲ ಅಂತ ಹೇಳ್ತಿ, ನಾಳೆ ವೇದವ್ಯಾಸದೇವರು ಬರ್ತಾರೆ, ನಿನಗೆ ಹೇಳ್ತಾರೆ ಮದುವೆ ಆಗು ಅಂತ, ಆಗ ನೀನು ಮದುವೆ ಮಾಡಿಕೊಳ್ಳು ಅಂತ. ಮಾತಾಡಲಿಲ್ಲ ಭೀಮಸೇನ ದೇವರು. ನೋಡಿ ಎಂತಹ ಜ್ಞಾನ, ನೋಡಿ ನಾಳೆಯ ಭವಿಷ್ಯ ಜ್ಞಾನ ಯಾರಿಗಿರ್ತದೆ? ನಾಳೆ ನಾವು ಇರ್ತೇವಾ ಇಲ್ವಾ ಅಂತಲೇ ನಮಗೆ ಜ್ಞಾನ ಇಲ್ಲ. ನಾಳೆ ಬರ್ತಾರೆ ಅದು ಯಾರು? ಭಗವಂತ ನಾಳೆ ಬರ್ತಾನೆ ಅನ್ನುವಂತಹ ಜ್ಞಾನ. ಭೀಮನ ಕೈ ಹಿಡಿಬೇಕಾದರೆ ಅಂತಹ ಜ್ಞಾನ ಇರಬೇಕು. ಆ ಜ್ಞಾನದಿಂದಾಗಿ ಹೇಳ್ತಾಳೆ, ನಾಳೆ ಬರ್ತಾರೆ, ದೇವರು ಬರ್ತಾರೆ, ನಿನಗೆ ಹೇಳ್ತಾರೆ ಅಂತ. ನೋಡಿ ಗೊತ್ತು, ನೋಡಿ ಆ ಭೀಮನ ಪಲ್ಸು ಗೊತ್ತಿತ್ತು. ಯಾರು ಹೇಳಿದರೂ ಕೇಳುವುದಿಲ್ಲ, ದೇವರು ಹೇಳಿದ್ರೆ ಒಪ್ತಾರೆ ಅಂತ. ವೇದವ್ಯಾಸದೇವರು ಬಂದರು, ಭೀಮನನ್ನು ಕರೆದರು, ಹೇಳಿದ್ರು ಭೀಮ ಒಳ್ಳೆಯ ಹುಡುಗಿ ಮದುವೆ ಆಗು ಅಂತ. ಏ ಆಗುವುದಿಲ್ಲ ಹೇಳಲೇ ಇಲ್ಲ, ಭೀಷ್ಮನಾಗಿ ಹಠ ಮಾಡಲಿಲ್ಲ. ಭೀಷ್ಮ ಪರಶುರಾಮ ದೇವರು ಹೇಳಿದ್ರು ಆಗುವುದಿಲ್ಲ ಅಂತ ಹೇಳಿದ. ನಾನು ಪ್ರತಿಜ್ಞೆ ಮುಖ್ಯ, ಪರಶುರಾಮ ದೇವರೇ ನೀವು ನೆಕ್ಸ್ಟ್ ಅಂತ. ಮಾತು ಮುಖ್ಯ ಆಯಿತು, ಪರಶುರಾಮ ದೇವರು ನೆಕ್ಸ್ಟ್ ಆದರು. ಭೀಮ ಹಾಗಲ್ಲ ನೋಡಿ, ಇದು ಭಕ್ತಿ ವೈರಾಗ್ಯ ಅಂತ ಹೇಳೋದು. ಬೇಡ ಅಂತ ಹೇಳಿದ ಭೀಮ, ಪ್ರತಿಜ್ಞೆ ಮಾಡಿದ ಭೀಮ, ವೇದವ್ಯಾಸದೇವರು ಹೇಳಿದರು ಮದುವೆ ಆಗು ಅಂತ, ನಿಮ್ಮ ಅಪ್ಪಣೆ ಅಂತ ಹೇಳಿದ. ದೇವರು ಹೇಳಿದ ಮೇಲೆ ಭಗವತ್ ಕಾರ್ಯ ಸಾಧಕ, ಅದರ ಮೇಲೆ ಮತ್ತು ಮಾತೇ ಇಲ್ಲ. ಈ ಭಕ್ತಿ ವೈರಾಗ್ಯ ಇದು ಎರಡನ್ನೂ ಒಟ್ಟಿಗೆ ಕೂಡಿಸಿಕೊಂಡು ಮೈಗೂಡಿಸಿಕೊಂಡು ಹೋಗೋದು ಬಹಳ ಕಷ್ಟ. ಯಾಕೆಂದರೆ ವೈರಾಗ್ಯ ಅಂದರೆ ಬೇಡವೇ ಬೇಡ ಅಂತ, ಭಕ್ತಿ ಅಂದರೆ ಬರಲಿ ಅಂತ. ಎರಡೂ ಇದೆ ನೋಡಿ. ವೇದವ್ಯಾಸದೇವರ ಭಕ್ತಿಗೆ ಬಗ್ಗಿ ತಗ್ಗಿ ಅವರು ಹೇಳಿದ ಮಾತನ್ನು ಒಪ್ಪಿಕೊಂಡರು, ಮದುವೆ ಆಗ್ತಾರೆ. ಅಂದರೆ ಆ ಭೀಮನ ನಿಜವಾದ ವೈರಾಗ್ಯ ನಾವು ಅದನ್ನು ಗುರುತಿಸ್ತೇವೆ. ಆಚಾರ್ಯರಾಗಿ ವಿರಕ್ತಿ ಅನ್ನುವಂಥದ್ದು ಸಹಜ, ಅದು ಸಹಜವಾದಂತಹ ಸೌಂದರ್ಯ ಆಚಾರ್ಯರದ್ದು. ನಿರಂಗರಾಗಂ ಹೇಳ್ತಾರೆ ಮಧ್ವವಿಜಯದಲ್ಲಿ, ವಿಭೂಷಣಂ ಭೂಷಣ ವಿಷ್ಠಪಾಯಿತಂ. ಎಂತಹ ಸುಂದರರು ಆಚಾರ್ಯರು ಅಂತ. ಆಜಾನುಬಾಹು ಅವರು, ಆಕಾಶಕಾಯರು ಅವರು. ಅವರ ದೇಹ ಅಂದರೆ 32 ಲಕ್ಷಣ ಸಂಪನ್ನ, ಆದರೂ ಮದುವೆ ಆಗಲಿಲ್ಲ. ಸಹಜವಾದ ವೈರಾಗ್ಯ ಅವರಿಗೆ. ಒಬ್ಬ ಸನ್ಯಾಸಿ ಹೇಗಿರಬೇಕು, ಒಂದು ಪೀಠಾಧಿಪತಿಗಳು ಹೇಗಿರಬೇಕು, ಒಂದು ಆದರ್ಶವಾದ ಸನ್ಯಾಸ. ಭೀಮಸೇನ ದೇವರು ಬ್ರಹ್ಮಚಾರಿಯಾಗಿ ಬ್ರಹ್ಮಚರ್ಯಾದಿ ಧರ್ಮಗಳಿಂದ ಬ್ರಹ್ಮಚಾರಿಗಳು ಹೇಗಿರಬೇಕು ಅಂತ ಆದರ್ಶ ಮೆರೆದರು. ಭೀಮಸೇನ ದೇವರು ಒಬ್ಬ ಗೃಹಸ್ಥನಾಗಿ 13 ವರ್ಷದ ವನವಾಸದಲ್ಲಿ ವಾನಪ್ರಸ್ಥ ಹೇಗೆ ಮಾಡಬೇಕು ಅಂತ ದಿಗ್ದರ್ಶನವನ್ನು ಮಾಡಿದರು. ವಾದಿರಾಜರು ಹೇಳುವ ಹಾಗೆಯೇ ಆಚಾರ್ಯರಾಗಿ ಒಬ್ಬ ಸನ್ಯಾಸಿ ಹೇಗಿರಬೇಕು ಅನ್ನುವಂತಹ ದಿಕ್ಸೂಚಿಯನ್ನು ಮಾಡಿದ ಮುಖ್ಯಪ್ರಾಣದೇವರ ವೈಭವ ಅದು. ಭಗವತ್ ಕಾರ್ಯ ಸಾಧಕ 4 ಆಶ್ರಮಗಳು, ಅದು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಮುಖ್ಯಪ್ರಾಣದೇವರು ಉದಾಹರಣೆ. ಸಾಧಕೋತ್ತಮರು ಅಂತವರನ್ನು ಕರೀತೇವೆ. ಬ್ರಹ್ಮಚಾರಿಗಳಾಗಿ ಮಹಾಸಾಧನೆ, ಗೃಹಸ್ಥ ವಾನಪ್ರಸ್ಥದಿಂದಲೂ ಸಾಧನೆ ಮಾಡಲಿಕ್ಕಾಗುತ್ತೆ ಅಂತ ತೋರಿಸಿದರು. ನಮ್ಮಲ್ಲಿ ಏನಿದೆ ಅಂದರೆ ಸಾಧನೆ ಮಾಡಬೇಕಾದ್ರೆ ಸನ್ಯಾಸಿಗಳೇ ಆಗಬೇಕು ಅಂತ, ಹಾಗೇನಿಲ್ಲ, ಗೃಹಸ್ಥರಾಗಿಯೂ ಸಾಧನೆ ಮಾಡಲಿಕ್ಕಾಗುತ್ತೆ ಅಂತ ಭೀಮಸೇನ ದೇವರಾಗಿ ತೋರಿಸಿದರು. ಎಂತಹ ಸಾಧನೆ ಭೀಮಸೇನ ದೇವರದ್ದು! ಬ್ರಹ್ಮಚಾರಿಗಳಾಗಿ ಎಂತಹ ಸಾಧನೆಗಳು! ಅದೆಲ್ಲ ಅದ್ಭುತವಾಗಿರತಕ್ಕಂಥದ್ದು. ಬ್ರಹ್ಮಚಾರಿಗಳಾಗಿ ಹನುಮಂತ ದೇವರು ಸಾಧನೆ ಮಾಡಿದ್ದಾರೆ. ಎಂತಹ ಸಾಧನೆ ಅಂತಂದರೆ, ನೋಡಿ ಅವರ ಸಾಧನೆ ಅದು ಭಗವನ್ ಭಕ್ತಿಮಯವಾದ ಸಾಧನೆ ಅವರದು. ಅದನ್ನು ತ್ರಿವಿಕ್ರಮಠದ ಆಚಾರ್ಯ ಹೇಳ್ತಾರೆ, ಅವರು ಅದ್ರಾಕ್ಷಿ ಇತ್ತು ಅಂತ. ಇಡೀ ಪ್ರಪಂಚ ಅವರ ಸಾಮರ್ಥ್ಯಕ್ಕೆ ಸಾಕ್ಷಿಯಾಯ್ತಂತೆ. ಯುದ್ಧ ನಡೆಯಿತು ಲಂಕೆಯಲ್ಲಿ, ಎಲ್ಲ ಕಪಿಗಳು ಮೂರ್ಛಿತರಾಗಿ ಬಿದ್ದಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಮದೇವರು ಹೇಳಿದರು, ಹನುಮ ಇವರನ್ನು ಬದುಕಿಸು ಅಂತ. ಆಯಿತು ಅಂತ ಹೇಳಿದರು. ಅಷ್ಟು ಹೇಳಿದ್ರೆ ಸಾಕು, ಗೊತ್ತಾಯಿತು ಅವರಿಗೆ.
ಉತ್ಪತಂತಂ ಲಂಕೆಯಿಂದ ಹಾರಿದರು. ಹಾರಿ ಗಂಧಮಾದನಗಿರಿಗೆ ಬಂದರು. ಅಲ್ಲಿ ಬಂದು ಅಲ್ಲಿ ಸಂಜೀವನಾದಿ ಔಷಧಗಳಿತ್ತು. ಆ ಸಂಜೀವನ ಔಷಧಗಳು ಅಡಗಿ ಕೂತು. ಆಗ ಹನುಮಂತ ದೇವರು ನೋಡಿದರು. ಉತ್ಪಾಟಯಂತಂ ಅದನ್ನು ಕಿತ್ತರಂತೆ, ಅದನ್ನು ಕೈಯಲ್ಲಿ ಹಿಡ್ಕೊಂಡು ಬಂದರು. ಯಾಂತಂಖ್ಯೆ ಆಕಾಶದಲ್ಲಿ ಹಾರಿಕೊಂಡು ಬಂದರು. ಪ್ರಣತಂ ರಾಮಾಂಗ್ರೋ ಭಗವಂತನ ಪಾದದಲ್ಲಿ ಪ್ರಣತಮಪಿ ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡಿದರು. ನೋಡಿ, ಈ ದೇವರು ಹೇಳಿದ್ದು ಹೇಳಿದ ತಕ್ಷಣ ಅಲ್ಲಿಂದ ಹೊರಟರು, ಆಕಾಶದಲ್ಲಿ ಹಾರಿದರು. ಅಲ್ಲಿ ಆಕಾಶಕ್ಕೆ ಹಾರಿ ಯಾವ ಜಾಗದಲ್ಲಿ ಸಂಜೀವನಾದಿ ನಮ್ಮನ್ನು ಬದುಕಿಸುವ ಸವರ್ಣೀಕರಣ ಮಾಡುವಂತಹ ಔಷಧ ಗಿಡಗಳು ತುಂಬಿದೆ ಅಲ್ಲಿಗೆ ಹಾರಿ ಆ ಬೆಟ್ಟಗಳು ಎತ್ತಿ ಹಿಡಿದು ಆಕಾಶದಲ್ಲೇ ಹಾರಿಕೊಂಡು ಬಂದು ಭಗವಂತನ ಪಾದದಲ್ಲಿ ಸಮರ್ಪಣೆ ಮಾಡಿದರು. ಇದು ಹನುಮಂತ ದೇವರ ಕ್ರಮ. ಎಷ್ಟು ಸಮಯ ಬೇಕಾಯಿತು? ನಮಗೇನಾದರೂ ಒಬ್ಬರು ಹೇಳಿದರೆ, ಒಬ್ಬ ಸಾಯಲಿಕ್ಕೆ ತಯಾರಾಗಿದ್ದಾನೆ, ಒಂದು ಔಷಧ ತನ್ನಿ ಅಂತಂದರೆ ನೀವು ಔಷಧ ಹೋಗಿ ಹಿಡ್ಕೊಂಡು ಬರುವಾಗ ಸತ್ಯ ಹೋಗಿರ್ತಾನೆ. ನಾವು ಯಮಲೋಕಕ್ಕೆ ಹೋಗಿ ಕೊಡಬೇಕಾಗುತ್ತೆ. ಹನುಮಂತೇವರ ಸಾಮರ್ಥ್ಯ ಎಷ್ಟು ಅಂತಂದರೆ, ಏಕಕ್ಷಣೇ ತ್ವಾಮಿ ಲೋಕಃ, ಒಂದೇ ಕ್ಷಣ ಅಂತೆ, ಒಂದು ಕ್ಷಣದಲ್ಲಿ ಕಣ್ಣು ಮುಚ್ಚಿ ತೆಗೆಯುವುದರ ಒಳಗೆ ಅಲ್ಲಿಂದ ಹಾರಿದ್ದಾರೆ, ಆಕಾಶದಲ್ಲಿ ಸಾಗಿದ್ದಾರೆ, ಆ ಬೆಟ್ಟದ ಕಡೆಗೆ ಬಂದಿದ್ದಾರೆ, ಅದನ್ನು ಉತ್ಪಾಟನೆ ಕಿತ್ತಿದ್ದಾರೆ, ಅದನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾರೆ. ಅದನ್ನು ಆಚಾರ್ಯರು ಚೆನ್ನಾಗಿ ಹೇಳ್ತಾರೆ, ಅವರು ಅನುಭವಿಸಿ ಹೇಳ್ತಾರೆ. ಪ್ರಚೋಲಯಿತ್ವ ಬಲದೇವ ಸುನು ಅಂತ ಅದನ್ನು ಆಡಿಸಿಕೊಂಡು ಆಡಿಸಿಕೊಂಡು ಬಂದರಂತೆ. ಅಯ್ಯೋ ಬೆಟ್ಟ ಅಂತ ಅದನ್ನೇನು ಭಾರೀ ಮಹತ್ವದ ಸಂಗತಿ ಅಂತ ಮಾಡಲಿಲ್ಲ, ಬೆವರು ಸುರಿಸಲಿಲ್ಲ, ಆಟ ಆಡ್ತಾ ತಂದರಂತೆ. ಅದನ್ನು ತಂದು ರಾಮನ ಪಾದಕ್ಕೆ ಸಮರ್ಪಣೆ ಮಾಡಿದರಂತೆ. ಎಲ್ಲ ಕಪಿಗಳನ್ನು ಬದುಕಿಸಿದರು. ನೋಡಿ, ಹನುಮನ ಕ್ರಿಯೆ ಅಂದರೆ ಅದು ಏಕಕ್ರಿಯಾ ದ್ವರ್ಥಗರಿ. ಭಗವಂತನ ಪೂಜೆ ಆಯಿತು, ಸಾಮರ್ಥ್ಯ ಆಯಿತು, ಕಪಿಗಳನ್ನು ಬದುಕಿಸಿದರು. ಇದು ಹನುಮಂತ ದೇವರ ವ್ಯಾಪಾರ.